ಹೇಳಿ ಭವಿಷ್ ನನ್ನ ಮನೆಗೆ ಹುಡುಕೊಂಡು ಬಂದಿದ್ದೀರಾ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯನ ಇರಬೇಕು ಹಾ ಪಾರ್ಟಿನ ನೀವು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ರಿ ನಿಮ್ಮ ಕಂಪನಿಗೆ ನಾನು ಫ್ರೆಂಡ್ಸ್ ನ ರೆಫರ್ ಮಾಡಿದ್ದೆ ಅದ ನನಗೆ ನಿಜವಾಗ್ಲೂ ಖುಷಿ ಆಗಿತ್ತು ಅಂದ್ರೆ ಇವಾಗ ಏನಾದರೂ ಪ್ರಾಬ್ಲಮ್ ಆಗಿದ್ಯಾ ನೋಡಿ ನಿಮ್ಮ ಕಂಪನಿ ವರ್ಕರ್ಸ್ ನನ್ನ ಪರ್ಸನಲ್ ವಿಷಯಕ್ಕೆಲ್ಲ ತಲೆ ಹಾಕ್ತಾರೆ ನನಗೆ ಸರಿ ಬರಲ್ಲ ಏನೋ ಪಾರ್ಟಿಲಿ ಮೀಟ್ ಆಗಿರೋದಿಕ್ಕೆ ನನ್ನ ಪರ್ಸನಲ್ ವಿಷಯಕ್ಕೆಲ್ಲ ತಲೆ ಹಾಕಿದ್ರೆ ಅದು ಸರಿಗೆ ಬರಲ್ಲ ಅಂತದೇನಾಯ್ತು ನಿಮ್ಮ ಪರ್ಸನಲ್ ವಿಷಯಕ್ಕೆ ಯಾರು ಬಂದ್ರು ಇವಾಗ ನೋಡಿ ವರದುನಿಯರೇ ಯಾವುದೇ ಕಂಪನಿಗೆ ಹೆಸರು ಅನ್ನೋದು ತುಂಬಾ ಮುಖ್ಯ ನಿಮ್ಮ ಕಂಪನಿಗೆ ತುಂಬಾ ಒಳ್ಳೆ ಹೆಸರು ಇದೆ ಇಷ್ಟೆಲ್ಲ ಕೆಟ್ಟ ಹೆಸರು ಬರುತ್ತೆ ಸೋ ಬಿ ರೆಡಿ ವಿಷಯ ಏನು ಅಂತ ಹೇಳಿದ್ರೆ ಕಂಪ್ಲೈಂಟ್ ಮಾಡ್ತಿದಿರಲ್ಲ ವಿಷಯ ಏನು ಅಂತ ಹೇಳಿ ನಮ್ಮ ಕಡೆಯಿಂದ ಕರೆಕ್ಟ್ ಮಾಡ್ಕೊಳ್ಳೋದಾದ್ರೆ ನಾವು ಖಂಡಿತವಾಗ್ಲೂ ಕರೆಕ್ಟ್ ಮಾಡ್ಕೊಳ್ತೀವಿ ಸಪ್ತಪದಿ ಬೆಳ್ದಿರೋದೇ ಹಾಗೆ ಯಾರು ಏನು ಮಾಡಿದ್ರು ಹೇಳಿ ಬರಿ ಹೆಸರು ಹೇಳಿ ಸಾಕು ಏನು ಮಾಡಿದ್ದಾರೆ ಅಂತ ನಾನು ಹೇಳ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಆದ್ರೆ ಹೆಸರು ಹೇಳಿದ್ರೆ ಅವರಿಗೆ ಶಿಕ್ಷೆ ಕೊಡ್ತೀರಾ ಏನು ಶಿಕ್ಷೆ ಕೊಡಬೇಕು ಅವರನ್ನ ಕೆಲಸದಿಂದ ತೆಗೆದು ಹಾಕಿ ಯಾರು ಭುವನೇಶ್ವರಿ ನೋಡಿ ಹೀಗಾಯ್ತು ನನ್ನಷ್ಟೇ ನಿಮಗೂ ಗೊಂದಲ ಆಗ್ತಿದೆ ಅಲ್ವಾ ನನಗೆ ಗೊಂದಲ ಆಗೋದು ಸರಿ ಆದ್ರೆ ನೀನು ಹಾಗಲ್ಲ ನೀನು ಪ್ರತ್ಯಕ್ಷವಾಗಿ ನೋಡ್ಕೊಂಡು ಬಂದಿದೀಯ ಆ ಹುಡುಗಿ ಮತ್ತು ಭವಿಷ್ಯ ವಿಷಯದಲ್ಲಿ ನಿಮಗೆ ಏನು ಅನ್ಸುತ್ತೆ ನಿನ್ನ 6th ಸೆನ್ಸ್ ಏನು ಹೇಳುತ್ತೆ ನನಗೆ ಯಾಕೋ ಇದರಲ್ಲಿ ಬೇರೆನೇ ನಿಜ ಇದೆ ಅಂತ ಅನಿಸ್ತಿದೆ ಇಬ್ರು ವಿಷಯನೂ ಈಗಲೇ ಗೊತ್ತಾಗಿರೋದ್ರಿಂದ ತೀರ್ಮಾನಕ್ಕೆ ಬರೋದು ಕಷ್ಟ ಆಗ್ತಿದೆ ಮಾ ರೇಚಲ್ ಹೇಳಿದ್ದೆ ನಿಜ ಆಗಿದ್ರೆ ಯೋಚನೆ ಮಾಡೋದು ಏನೂ ಇಲ್ಲ ಸೀದಾ ಸುಚಿಗೆ ಹೇಳೋದು ಮದುವೆ ನಿಲ್ಲಿಸೋದು ಅಷ್ಟೇ ಅದೇ ಅಕಸ್ಮಾತ್ ಭವಿಷ್ ಹೇಳೋದು ನಿಜ ಆಗಿದ್ರೆ ಭವಿಷ್ಗೆ ರೇಚಲ್ ಮೇಲೆ ಯಾವುದೇ ಭಾವನೆ ಇಲ್ಲದೇ ಇರಬಹುದು ರೇಚಲ್ ತನ್ನ ಪಾಡಿಗೆ ತನ್ನ ಕನಸು ಕಟ್ಕೊಂಡಿರಬಹುದು ಭವಿಷ್ ಹೇಳೋ ಯಾವ ಮಾತು ಅವಳ ತಲೆಗೆ ಹೋಗದೇ ಇರಬಹುದು ಭವಿಷ್ ತನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅನ್ನೋ ಗುಂಗಲಿರಬಹುದು ಎಷ್ಟೋ ಜನರ ಜೀವನದಲ್ಲಿ ಈ ತರ ಆಗುತ್ತೆ ಅಷ್ಟೆಲ್ಲ ದೂರ ಯಾಕೆ ನನ್ನ ಜೀವನದಲ್ಲೇ ಹತ್ರದಲ್ಲೇ ಈ ತರ ಒಬ್ಬರು ಪ್ರೀತಿ ಮಾಡ್ತಿರೋದನ್ನ ನಾನು ನೋಡ್ತಿದ್ದೀನಿ ನಾನು ಪ್ರೀತಿ ಮಾಡ್ತಿಲ್ಲಮ್ಮ ಅಂತ ಹೇಳಿದ ಮೇಲೂ ಅದರಲ್ಲೇ ಒಂದು ನೆಪ ಹುಡುಕೊಂಡು ಭ್ರಮೆಯಲ್ಲಿ ಬದುಕ್ತಿರೋರು ಇದ್ದಾರೆ ಹಾಗಾಗಿ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ತೀರ್ಮಾನಕ್ಕೆ ಬರೋಕ್ಕಾಗ್ತಿಲ್ಲ ಇಲ್ಲಿ ನನಗೂ ತುಂಬ ಕಷ್ಟ ಆಗ್ತಿದೆ ಯಾಕಂದ್ರೆ ಇದು ಸುದರ್ಶನ್ ತಂದಿರೋ ಸಂಬಂಧ ನನ್ನ ಹತ್ರ ಬಲವಾದ ಸಾಕ್ಷಿ ಇದ್ರೆ ಹೇಳಬಹುದು ಸಾಕ್ಷಿ ಇಲ್ಲದೆ ಹಾಗೆ ಹೇಳಿದ್ರೆ ಮದುವೆ ತಪ್ಪಿಸೋದಕ್ಕೆ ಹೀಗೆ ಹೇಳ್ತಿದ್ದಾರೆ ಅಂತ ಅನ್ನಿಸಬಹುದು ಇಲ್ಲಿ ಯಾರು ಏನು ಅನ್ಕೋತಾರೆ ಅನ್ನೋದಕ್ಕಿಂತ ಸುಚಿ ಜೀವನ ತುಂಬಾ ಮುಖ್ಯ ಆಗುತ್ತೆ ಯಾವುದೋ ಗಾಳಿ ಸುದ್ದಿನ ನಂಬಿಕೊಂಡು ಸುಚಿಗೆ ಒಳ್ಳೆ ಹುಡುಗ ಸಿಕ್ಕೋದನ್ನ ನಾವು ತಪ್ಪಿಸ್ಬಿಡ್ತೀವ ಅಥವಾ ಗೊತ್ತಿದ್ದು ಗೊತ್ತಿದ್ದು ಬೇರೆ ಸ್ನೇಹ ಇರೋ ಹುಡುಗನ ಜೊತೆ ಸುಚಿ ಮದುವೆ ಮಾಡಿ ಅವಳ ಜೀವನನ ಬಲಿ ಕೊಡ್ತೀವ ಈ ಎರಡು ಭಯದ ಮಧ್ಯೆ ತೀರ್ಮಾನಕ್ಕೆ ಬರೋದಿದೆಯಲ್ಲ ಅದೇ ಕಷ್ಟ ಆಗ್ತಿದೆ ಹಾಗಾಗಿ ಇದನ್ನ ಸುಚಿಗೆ ಹೇಳಬೇಕೋ ಬೇಡವೋ ಅಂತಲೂ ಗೊತ್ತಾಗ್ತಿಲ್ಲ ನೀವು ಹೇಳಿದ ನಿಜಮ್ಮ ಒಂದು ವೇಳೆ ಭವಿಷ್ಯ ಹೇಳಿದ್ದು ನಿಜ ಆದ್ರೆ ರೇಚಲ್ ವಿಷಯನ ಸುಚಿಗೆ ಹೇಳೋದ್ರಿಂದ ಅವಳ ತಲೆ ಹಾಳು ಮಾಡಿದ ಪಾಪ ನಮಗೆ ಬರುತ್ತೆ ಆದ್ರೆ ಭವಿಷ್ಯ ಹೇಳಿದ್ದು ನಿಜ ಆಗಿಲ್ಲದೆ ಹೋದ್ರೆ ಸುಚಿಗೆ ಅನ್ಯಾಯ ಮಾಡಿದ ಪಾಪ ನಮಗೆ ಸುತ್ತಕೊಳ್ಳುತ್ತೆ ಸ್ವಲ್ಪ ಸಮಯಾವಕಾಶ ಕೊಡೋಣ ಕಾಲನೇ ಉತ್ತರ ಹೇಳುತ್ತೆ ಇದು ಸುಚಿ ಲೈಫ್ ಪ್ರಶ್ನೆ ಅಲ್ವಾ ಅಕ್ಕ ಅವಳಿಗೆ ಹೇಳ್ಬಿಡ್ಬೇಕಲ್ವಾ ನಿಜ ಬಿಂದು ರೇಚಲ್ಗೆ ಭವಿಷ್ಯ ಏನಾಗಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರಿಬ್ರು ಮಾತು ಕೇಳಿದ್ರೆ ಸ್ನೇಹಿತರು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಪ್ರೀತಿಸ್ತಿದ್ದಾರೆ ಅಂತಾನೂ ಅನ್ಸುತ್ತೆ ಆದ್ರೆ ನಿಜ ಏನು ಅಂತ ಗೊತ್ತಿಲ್ಲದೆ ಸುಚಿಗೆ ಹೇಳೋದು ಹೇಗೆ ಹಾಗಿದ್ರೆ ಸುಚಿಗೆ ಹೇಳೋದೇ ಇಲ್ವಾ ಇದು ನಿರ್ಧಾರ ಮಾಡಬೇಕಾಗಿರೋದು ಸುಚಿನೇ ಅದರಲ್ಲಿ ಏನು ಅನುಮಾನ ಇಲ್ಲ ಆದ್ರೆ ಸುಚಿಗೆ ಏನಂತ ಹೇಳೋದು ಭವಿಷ್ಯಕ್ಕೆ ಈಗಾಗಲೇ ಗೆಳ್ತಿದ್ದಾಳೆ ಅಂತ ಹೇಳ್ಬೇಕಾ ಅದಕ್ಕೇನಂತೆ ಅಂತಾಳೆ
ಅದ ಆ ತರ ಅಲ್ಲ ಬೇರೆ ತರ ಅಂತ ಹೇಳಬೇಕಾ ಯಾವ ತರ ಅಂತ ಹೇಳ್ತಾಳೆ ಅದಕ್ಕೆ ಏನು ಉತ್ತರ ಕೊಡೋದು ನಮ್ಮತ್ರ ಸಾಕ್ಷಿ ಇದ್ಯಾ ಅದು ನಿಜ ಅಕ್ಕ ಮನೆಯವರೆಲ್ಲ ಈಗಾಗ್ಲೇ ಒಪ್ಪಿಕೊಂಡಿದ್ದಾರೆ ಬಿಂದು ಇಷ್ಟ ದಿನ ಸುಚಿ ಮದುವೆನೇ ಆಗಲ್ಲ ಅಂತಿದ್ದಳು ಈಗ ಹುಡುಗನ ಒಪ್ಪಿಕೊಂಡು ಮದುವೆ ಆಗ್ತೀನಿ ಅಂತಿದ್ದಾಳೆ ಇದ್ರ ಮಧ್ಯೆ ನಾವು ಏನು ಗೊತ್ತಿಲ್ಲದೆ ಹುಳಿ ಹಿಂಡೋದು ಹೇಗೆ ಆದ್ರೆ ಎಲ್ಲ ಗೊತ್ತಿದ್ದು ಮುಚ್ಚಿಟ್ರೆ ಸುಚಿಗೆ ಅನ್ಯಾಯ ಆಗಲ್ವಾ ಹೌದು ಆದ್ರೆ ಎಲ್ಲ ಗೊತ್ತಿದ್ದು ಅನ್ನೋದು ಮುಖ್ಯ ನಮಗೆಲ್ಲ ಗೊತ್ತಿದ್ಯಾ ಇಲ್ಲ ತಾನೆ ಈಗ ಅದೇ ಸಮಸ್ಯೆ ಆಗಿರೋದು ನನಗೆ ಸತ್ಯ ಏನು ಅಂತಾನೆ ಅಂದಾಜು ಮಾಡೋಕಾಗ್ತಿಲ್ಲ ಸುಳ್ಳು ಅಂತ ಗೊತ್ತಾದರೂ ಸುಳ್ಳು ಹೇಳೋದು ತುಂಬಾ ಕಷ್ಟ ಅಕ್ಕ ಒಬ್ಬ ಸಾಕ್ರೆಟಿಸ್ ಹೇಳಿರೋ ಸತ್ಯನೇ ಜನ ಕೇಳಿಸ್ಕೊಳ್ಳದೆ ಅವನ ಜೈಲಿಗೆ ಹಾಕಿದ್ರು ಭೂಮಿ ಗುಂಡುಗಿದೆ ಅಂದವರಿಗೆ ಜನ ಕಲ್ಲಲ್ಲಿ ಹೊಡೆದ್ರು ಹಾಗಲ್ಲ ಕಣೆ ಆ ಕಥೆಯಲ್ಲಿ ಏನಾಗಿತ್ತು ಅಂದ್ರೆ ನಾನು ಹೇಳ್ತೀನಿ ಕೇಳು ಅಕ್ಕ 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 ಏನಾಯ್ತು ಅಕ್ಕ ಫೋನ್ ಬಿದ್ದೋಯ್ತು ಬರಿ ಇದೆ ತರ ಮಾಡು ಬಿಂದು ನೀನು ಅಷ್ಟು ದುಡ್ಡು ಕೊಟ್ಟು ಫೋನ್ ತಗೋತ್ಯಾ ಅಲ್ಲಲ್ಲೇ ತೆಂಗಿನಕಾಯಿ ತರ ಬಿಸಾಕೋತ್ಯಾ ಅಯ್ಯೋ ನನ್ನಲ್ಲ ಅಕ್ಕ ನಿಂದು ಒಳ್ಳೆ ಡ್ರೆಸ್ ತಗೋ ನೀನು ಚೆನ್ನಾಗಿ ಕಾಣಬೇಕು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮನೆಯಲ್ಲಿರೋ ಡ್ರೆಸ್ ಎಲ್ಲ ಸಿಗಿಸ್ಕೊಂಡು ಹೋಗಬೇಡ ಯಾರು ಯಾರಿಗೆಲ್ಲ ಬಟ್ಟೆ ಚೂಸ್ ಮಾಡ್ಕೊಟ್ಟಿದ್ದೀನಿ ಗೊತ್ತಾ ಆದ್ರೆ ಇವಾಗ ನನಗೆ ಡ್ರೆಸ್ ತಗೋಬೇಕು ಅಂದ್ರೆ ನರ್ವಸ್ ಆಗ್ತಿದ್ದೀನಿ ಏನೋ ಗೊತ್ತಾಗ್ತಿಲ್ಲ ಯಾರಾದರೂ ಹೆಣ್ಣುಮಕ್ಕಳು ಬೇಕು ಯಾವಾಗ ನೋಡಿದ್ರು ನೀನೇ ಬರ್ತ್ಯಾ ಒಂದೇ ತರ ಡ್ರೆಸ್ ತಗೊಳ್ಳೋ ಹಾಗೆ ಮಾಡ್ತ್ಯಾ ಸರಿ ನಾನೇ ಹುಡುಗಿ ಡ್ರೆಸ್ ಹಾಕೋ ಬರ್ತೀನಿ ಬಿಡು ಹುಡುಗಿ ತಂದೆನೋ ಹಾಗೆ ಮಾಡ್ತಿದ್ರಂತೆ ಹುಡುಗಿ ಮನೆಯಲ್ಲಿ ಅಮ್ಮೆ ಗಂಡ ಮಕ್ಕಳಿಗೆ ಹಾಲು ಹಿಂಡಕ್ಕೆ ಬಿಡ್ತಿರಲ್ವಂತೆ ಹೋಗು ಗೂಬೆ ಹುಡುಗಿ ಸಿಕ್ಕು 10 ವರ್ಷ ಆಯ್ತು ಲವ್ ಪ್ರಪೋಸ್ ಮಾಡಕ್ಕೆ 5 ವರ್ಷ ಮದುವೆ ಆಗಕ್ಕೆ ಒಂದು 5 ವರ್ಷ ಬೇಕು ಅನ್ಸುತ್ತೆ ನೀನಾದ್ರೂ ಬೇಗ ಮದುವೆ ಆಗಿದ್ರೆ ನನಗೆ ಅದಕ್ಕೆ ಸಿಕ್ತಿದ್ರು ಇದನ್ನೆಲ್ಲ ಮಾಡ್ತಿದ್ರು ನಿನ್ನೊಬ್ಬ ವೇಸ್ಟ್ ಫೆಲೋ ಕಣೋ ಇನ್ನ ತಂಗಿನ ಕರ್ಕೊಂಡು ಓಡಾಡ್ತಿದ್ಯಾ ಚಿಕ್ಕ ವಿಷಯಕ್ಕೆ ಎಷ್ಟು ಬೈತಿಯೇ ಗುಬಿಗೆ ಫೋನ್ ಮಾಡಿ ಕರೆಸ್ಕೋ ಯಾಕೆ ನೀನ್ ಫೋನ್ ಮಾಡಲ್ವಾ ಅಯ್ಯೋ ನಿಮ್ಮ ಅಕ್ಕ ಯಾಕೋ ತುಂಬಾ ಬೇರೆ ಜೋನ್ ಅಲ್ಲಿ ಇದ್ದಾರೆ ಕೇಳಿದ್ರೆ ಸರಿಯಾಗಿ ಹೇಳ್ತಾನೋ ಇಲ್ಲ ಇನ್ನೊಂದು ಕೆಲಸ ಮಾಡು ಅಕ್ಕಗೆ ಫೋನ್ ಮಾಡು ಬಟ್ಟೆ ಆರ್ತಕ್ಕೆ ಬನ್ನಿ ಅಂತ ಹೇಳು ಹಾಗೆ ನಿಧಾನಕ್ಕೆ ಏನು ವಿಷಯ ಅಂತ ತಿಳ್ಕೋ ಆಗುತ್ತಾ ಅದೆಲ್ಲ ನೀನ್ ಕೇಳಬೇಕು ಕಣೋ ನಿಂಗೆ ಹೇಳ್ತಲೇ ಎಲ್ಲ ಅರ್ಥ ಆಗುತ್ತೆ ಹಂಗೆ ಇದನ್ನು ಅರ್ಥ ಮಾಡ್ಕೋಬೇಕು ತಾನೆ ಹಾಗಾಗಲ್ಲ ಕಣೆ ಕೆಲವೊಂದನ್ನ ಅವರೇ ಹೇಳಬೇಕು ಕಿದ್ಕಿದ್ರೆ ಕಷ್ಟ ಆಗುತ್ತೆ ಇಷ್ಟು ದಿನ ಅವರತೆ ಓಡಾಡಿ ನಾನು ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಅದಕ್ಕೆ ನಾನು ಏನು ಕೇಳಲ್ಲ ಮತ್ತೆ ನಾನು ಕೇಳಿದ್ರೆ ಸರಿನಾ ನೀನ್ ಕೇಳಬೇಡ ಕಣೆ ಏನಾದರೂ ಗೊತ್ತಾಗುತ್ತಾ ಅಂತ ನೋಡು ಅಂದೆ ಅಯ್ಯೋ ಇಲ್ಲೆಲ್ಲ ಕರ್ಕೊಂಡು ಬಂದೆ ನೀನು ಗುಬಿಯರ್ ಮನೆ ಏರಿ ಅಲ್ವಾ ಅಯ್ಯೋ ನೀನೇ ಹೇಳಿದಲ್ಲ ಮತ್ತೆ ಗುಬಿಯರ್ ಚೆನ್ನಾಗಿರ್ತಿತ್ತು ಅಂತ ಅವ್ರ ಏರಿಯಾಗೆ ಕರ್ಕೊಂಡು ಬಂದಿದ್ದೀನಿ ಬೇಕಿದ್ರೆ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡು ಏಯ್ ನಿಜ ಹೇಳು ನನಗೋಸ್ಕರ ಬಂದಿದ್ಯಾ ಇಲ್ಲ ಗುಬಿಯರ್ಗೋಸ್ಕರ ಬಂದಿದ್ಯಾ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ನೀ ಕರ್ಕೊಂಡು ಬಂದಿದ್ಯಾ ಅಂದ್ರೆ ನಿಂಗೆ ಗೊತ್ತಿಲ್ಲದೆ ಕರ್ಕೊಂಡು ಬಂದಿದ್ಯಾ ಅನ್ಸುತ್ತೆ ಅರ್ಜೆಂಟ್ ಮೈಂಡ್ ಇಲ್ಲ ಕಣೆ ನಿಜವಾಗ್ಲು ಗುಬಿಯರ್ ವಿಷಯ ಹೇಳ್ದಂಗು ಆಯ್ತು ನಿಂಗೆ ಶಾಪಿಂಗು ಆಯ್ತು ಅಂತ ಬಂದೆ ಏ ಅಲ್ಲೋಡು ವಿಷಯನ ಬಿಂದು ಫೋನ್ ಜಾಣ ಮರಿ ಸದ್ಯ ಏನೂ ಆಗಿಲ್ಲ ನನ್ನ ಫೋನ್ ಆಗಿದ್ರೆ ಈ ಸತಿ ದಿವಂಗತ ಆಗಿರ್ತಿತ್ತು ಏನ್ರಿ ಬಿಂದು ಮೊಬೈಲ್ ಅಲ್ಲ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀರಾ ಅಯ್ಯೋ ಹೋಗುವಾಗ ಕೈ ತಪ್ಪಿದ್ದು ಹೋಯ್ತು ಸತ್ತೇ ಹೋಯ್ತು ಅನ್ಕೊಂಡೆ ಮೈನರ್ ಗಾಯನೂ ಆಗದೆ ಬದುಕೊಂಡಿದೆ ಮೊಬೈಲ್ ಅದಕ್ಕೆ ಪ್ರೀತಿ ಬಂದ್ಬಿಡ್ತು ನೀವ್ಯಾವ ಕಡೆ ಹೊರಟಿದ್ರಿ ಅಯ್ಯೋ ನಮ್ಮ ಹುಡುಗ ನಿಮ್ಮ ಮಕ್ಕನ ಹುಡ್ಕೊಂಡು ಹೊರಟಿದ್ದ ನೀವು ಸಿಕ್ಕಿದ್ರಿ ವಾವ್ ಏನ್ ಅದೃಷ್ಟವಂತರು ನೀವು ಆಫರ್ ಇರುವಾಗಲೇ ಬಂದಿದ್ದೀರಿ ತಂಗಿ ನೋಡಿದ್ರೆ ಅಕ್ಕ ಫ್ರೀ ಅಲ್ಲಿ ನೋಡಿ ಅಕ್ಕ ಇದ್ದಾಳೆ ಕೊಡ್ತಾನೆ ಅನ್ನೋದಕ್ಕೆ
ಏನಿವತ್ತು ಸುಚಿ ದೇವ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾಳೆ? ವಿಷಯ ಆಗಿದೆ, ಇವ್ರಿಗೆ ದೇವ್ರಂತ ಹುಡುಗ ಸಿಕ್ಬಿಟ್ಟಿದ್ದಾನೆ, ದೇವ್ರ ಮೇಲೆ ಸ್ಪೆಷಲ್ ಲವ್ ಬಂದ್ಬಿಟ್ಟಿದೆ, ಹಾಗಾಗಿ ಯಾರು ನೋಡಿದ್ರು ದೇವ್ರ ತರನೇ ಕಾಣ್ತಿದ್ದಾನೆ. ಮೇಡಮ್, ನಿಮ್ಮಿಂದ ನಾನು ದೇವರ ಆಗ್ಬೇಕು, ಯಾವಾಗ್ಲೂ ನಾನ್ ಮಾಡ್ತಿದ್ ಕೆಲಸ ಇವತ್ ನಿಮ್ಗೆ ಒಪ್ಪಿಸ್ತಾ ಇದೀನಿ. ನೀವು ಹೋದ್ರೆ ಒಳ್ಳೇದು ಅಂತ ನಾವಿಬ್ರು ಸರ್ವಾನುಮತದಿಂದ ನಿರ್ಣಯ ತಗೊಂಡಿದೀವಿ. ಇವಳಿಗೆ ಎಂಗೇಜ್ಮೆಂಟ್ ಡ್ರೆಸ್ ಬೇಕು, ಅದ್ ನೀವು ಕೊಡಿಸ್ಬೇಕು. ಹಾಗೆಲ್ಲ ಏನು ಇಲ್ಲ ಭುವಿ ಅವರೇ, ನನ್ ಜೊತೆ ಬಿಂದು ಬಂದ್ರೆ ಸಾಕು, ಬನ್ನಿ ಬಿಂದು, ಒಂದು ಡ್ರೆಸ್ ಕೊಡ್ಸಿ. ಅಂದ್ರೆ ಸುಚಿನ ಇಶ್ಯೂತಾರ್ಥ ಮಾಡ್ತಿದ್ದೀರಾ? ಹಾ, ತುಂಬಾ ಆಶ್ಚರ್ಯ ಆಗ್ತಿದೆ ಅಲ್ವಾ. ಹುಡುಗಿ ನೋಡೋ ಪ್ರೋಗ್ರಾಮ್ಗೆ ನಿಮ್ಮ ಹತ್ರ ಕೌನ್ಸಿಲಿಂಗ್ ಕೊಡ್ಸಿದ್ದೀನಿ. ಈಗ ನೋಡಿ, ಸದ್ಯದಲ್ಲೇ ಎಂಗೇಜ್ಮೆಂಟೇ ಮಾಡ್ಕೋತಿದ್ದಲ್ಲ ಹುಡುಗಿ. ನೋಡ್ತಾ ನೋಡ್ತಾ ನಮ್ಗಿಂತ ಮೊದಲು ಅವಳು ಮದುವೆ ಆದ್ರೂ ಆಶ್ಚರ್ಯ ಇಲ್ಲ. ನಾಳೆ ಸಂಜೆ ಭವಿಷ್ ಮನೇಲಿ ಎಂಗೇಜ್ಮೆಂಟ್. ಅದೇ, ನೆಂಟ್ರನ್ನ ಎಷ್ಟು ಜನ ಕರಿಬೇಕು, ಫಂಕ್ಷನ್ ಎಷ್ಟು ದೊಡ್ಡದಾಗಿರ್ಬೇಕು ಅನ್ನೋದೊಂದು ಡಿಸೈಡ್ ಆಗ್ಬಿಟ್ರೆ ಮುಂದಿಂದೆಲ್ಲ ಅದೇ ತರ ಡಿಸೈಡ್ ಮಾಡ್ಬೋದಲ್ವಾ? ನಮ್ ಕಡೆ ನೆಂಟ್ರು ತುಂಬಾ ಇದಾರೆ, ಸಡನ್ ಆಗಿ ಫಿಕ್ಸ್ ಆದ್ರೂ ಒಂದ್ 250 ಜನ ಬರ್ಬೋದು. ಇದು ನನ್ನ ಎಂಗೇಜ್ಮೆಂಟ್, ನಾನೊಂದ್ ಮಾತು ಹೇಳ್ಬೋದಾ? ಅದೇನು ಎಂಗೇಜ್ಮೆಂಟ್ ನಿಂದಾದ್ರು ಮಾಡ್ತಿರೋರು ದೊಡ್ಡವರಾದ ನಾವಲ್ವಾ? ದೊಡ್ಡವರೆಲ್ಲ ಬಂದಿರೋದು ಯಾಕೆ? ಅರೆ ಇರ್ಲಿ ಇರ್ಲಿ, ಅವ್ರಿಗೇನೋ ಆಸೆ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ವಾ. ಹೇಳಿ ಭವಿಷ್. ಬರೀ ಇಬ್ರು ಮನೆಯವರೇ ಇರಬೇಕು, ಬೇರೆ ಯಾರು ಬೇಡ ಪ್ಲೀಸ್. ಎಲ್ಲ ತುಂಬ ಅರ್ಜೆಂಟಾಗಿ ಡಿಸೈಡ್ ಆಗೋಯ್ತು, ಹಾಗಾಗಿ ಮಾಡಬೇಕಾಗಿರೋದನ್ನ ಮಾತ್ರ ಮಾಡಿ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಎಂಗೇಜ್ಮೆಂಟ್ ಅದೇ ಲೆವೆಲಿಗೆ ಮಾಡ್ತಿದ್ವಿ. ಇರಲ್ಲಿ ಒಬ್ಳು ತಂಗಿ, ಅವಳು ಎಂಗೇಜ್ಮೆಂಟ್ ಈ ಥರ ಆಗ್ತಿದೆ ಅಂತ ತುಂಬ ಬೇಜಾರಾಗ್ತಿದೆ. ನಿಮಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅಲ್ವಾ? ಯಾಕೆ ಹೇಳ್ತಿದ್ದೀರಿ? ಹೇಳೋದಕ್ಕೆ ಉತ್ತರ ಕೊಡಿ, ನಿಮಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅಲ್ವಾ? ಹಾಗಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಹೇಳೋ ಕಷ್ಟ ಆಗತ್ತೆ ಅನ್ನೋದು ನಿಜ, ಹಾಗಂತ ಸುಳ್ಳು ಹೇಳೇ ಇಲ್ಲ ಅನ್ನೋದು ಸತ್ಯ ಅಲ್ಲ. ನಮಗೆ ಸುಳ್ಳು ಹೇಳಕ್ ಬರಲ್ಲ ಅನ್ನೋದು ನಿಮ್ಮಂತವ್ರು ಮಾಡೋ ಆರೋಪ ಅಷ್ಟೇ. ಅದಲ್ಲ ವಿಷಯ, ಈ ನಿಜ ಹೇಳೋ ಸಂದರ್ಭದಲ್ಲಿ ಸುಮ್ಮನಿದ್ರೆ ಅದು ಸುಳ್ಳು ಹೇಳ್ದಾಗೆ ಅಂತ ಯಾರೋ ಹೇಳ್ತಿದ್ರು. ನಾ ಅಭಿಮಾನಿ ನೋಡಿ, ನಮಗ್ ನೆನಪಿರುತ್ತೆ. ನಾ ನಿಮ್ಮನ್ನ ಪ್ರೀತಿ ಮಾಡಿದ ವಿಷಯ ಹೇಳಲಿಲ್ಲ ಅಂತ ಈಗಲೂ ಹೇಳ್ತಿದ್ದೀರಾ? ಅಯ್ಯೋ ಇಲ್ಲ, ನಿಮಗೆ ಒತ್ತಾಯ ಮಾಡಲ್ಲ ಅಂತ ಸುಚಿ ಹತ್ರ ಪೋಸ್ಟ್ ಕೊಟ್ಟಿದ್ದೀನಿ. ನಂದೇ ನನಗಾಗಿದೆ, ನಿಮ್ದೊಳ್ಳೆ ತಮಾಷೆ ಆಯ್ತು. ಮತ್ತೇನು ತಲೆ ಇಷ್ಟೊಂದು ಭಾರ? ಸರಿ ನೀವು ಹೇಳ್ಬೇಡಿ, ನಾನೇ ಗೆಸ್ ಮಾಡ್ತೀನಿ. ವರು ಆಗಿದ್ರೆ ಅದನ್ನ ಸರಿ ಮಾಡೋಣ, ನಮ್ಗಿಂತ ಮುಂಚೆ ಸುಚಿ ಮದುವೆ ಆಗ್ತಿದೆ ಅಂತಂದ್ರೆ ಅದಕ್ಕೆ ಪರಿಹಾರ ಹುಡ್ಕಣ. ಛೇ, ಸುಚಿ ಮೊದಲು ಮದುವೆ ಆದ್ರೆ ನಾನು ಯಾಕೆ ಚಿಂತೆ ಮಾಡಲಿ? ನಾನು ಹಾಗೆಲ್ಲ ಯೋಚನೆ ಮಾಡ್ತಿಲ್ಲ, ಆದ್ರೆ ಸುಚಿ ಬಗ್ಗೆನ ಯೋಚನೆ. ಕಣ್ಮುಚ್ಚೆ. ಜೋರಾಗಿ ಉಸಿರು ತಗೊಳ್ಳಿ. ನಂಗೆ ಹೇಳಬೇಕಾಗಿಲ್ಲ, ಆದರೆ ನೀವೇ ಯೋಚನೆ ಮಾಡಿ, ನೀವು ಮಾಡ್ತಿರೋ ಕೆಲಸದ ಉದ್ದೇಶ ಸರಿ ಇದೆಯಾ? ನೀವು ಮಾಡ್ತಿದ್ರೆ ಅಂದಮೇಲೆ ಕೆಟ್ಟ ಉದ್ದೇಶ ಇರಲ್ಲ ಬಿಡಿ, ಆದರೂ ಯೋಚನೆ ಮಾಡಿ. ಪರ್ಪಸ್ ಸರಿ ಇದ್ರೆ ದಾರಿ ಎಷ್ಟೇ ಕಷ್ಟ ಇರಲಿ ಅದನ್ನು ಬಿಡಬೇಡಿ. ಹಾಗೆ ನೋಡ್ಬೇಡ್ರಿ, ನಮಗಂತ ಜ್ಞಾನದೆಲ್ಲ ಆಗಲ್ಲ. ಇವತ್ತು ನಮ್ಮ ಕೆಫೆಲಿ ಕೆಲಸ ಮಾಡೋ ಹುಡುಗ ಕೆಫೆ ಮುಂದೆ ಕನ್ನಡದಲ್ಲಿ ಬರೆದಿದ್ದ, ನನಗಿಂತ ಒಳ್ಳೆ ಕನ್ನಡದಲ್ಲಿ ಬರೆದಿದ್ದ. ಅಕ್ಷರ ಬೇರೆ ಬೇರೆ ಇತ್ತು, ಆದರೆ ಅದರ ಅರ್ಥ ನಾನು ಹೇಳಿರೋದೆ. ಅಬ್ಬ, ಟೀಚರ್ ಮುಗ್ದಲ್ಲಿ ಒಳ್ಳೆ ಕಳೆ ಬಂತು. ಹಾಗಿದ್ರೆ ಈಗ ಐಸ್ ಕ್ರೀಮ್ ತಿನ್ನೋ ಟೈಮ್.
ಅದೇಗ ಆಗುತ್ತೆ ಮಗನ ಎಂಗೇಜ್ಮೆಂಟ್ ನ ಕದ್ದು ಮುಚ್ಚಿ ಮಾಡಕಾಗುತ್ತಾ ಇವರಿಗೂ ಸರ್ಕಲ್ ಅಲ್ಲಿ ಜನ ಇರ್ತಾರಲ್ವಾ ಅವರನ್ನೆಲ್ಲ ಕರಿಯೋದ್ ಬಿಡ್ವಾ ಅಲ್ವಾ ಅಷ್ಟೊಂದು ಸೀಕ್ರೆಟ್ ಆಗಿ ಯಾಕೆ ಎಂಗೇಜ್ಮೆಂಟ್ ಮಾಡ್ಕೊತಿದ್ದೀರಿ ನಮಗೂ ಸದ್ಯಕ್ಕೆ ಸುತಿ ಒಬ್ಬಳೆ ಹೆಣ್ಮಗಳು ಮನೆಯಲ್ಲಿ ಅತ್ತೆ ಮಾವ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅವನೇನು ಹೇಳ್ತಾನೆ ಸುಮ್ಮನೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ನೀವು ಯಾರನ್ನ ಕರಿಬೇಕು ಅಂತಿದ್ದೀರಾ ಕರೀರಿ ನಾವು ನಮ್ಮ ಕಡೆವನ್ನೆಲ್ಲ ಕರೀತೀವಿ ಎರಡು ಕಡೆ ಸೇರಿದ್ರೆ ಒಂದು 500 ಜನ ಅಂತ ಇಟ್ಕೋಬಹುದಾ ಸರ್ ತಾವೇನು ಅನ್ಕೊಳ್ಳಲಿಲ್ಲ ಅಂದ್ರೆ ನಾನು ಒಂದು ಮಾತು ಹೇಳಲ್ಲ ಭವಿಷ್ಯ ಹೇಳ್ತಿರೋದು ನಿಜ ಫಂಕ್ಷನ್ ಮಾಡ್ತಿರೋದು ನಾವಾದರೂ ಅವರಿಗೆ ಇದೊಂದು ಲೈಫ್ ಟೈಮ್ ಈವೆಂಟ್ ಅಲ್ವಾ ನಿಮ್ಮ ಮಗ ಅಂತಲ್ಲ ಈಗ ನನ್ನ ಮಗಳನ್ನ ಹೋಗಿ ಕೇಳಿದ್ರು ಇದೇ ಮಾತು ಹೇಳ್ತಾಳೇನೋ ಮದುವೆಗೆ ಹೇಗಿದ್ರು ಎಲ್ಲರನ್ನು ಕರೆದೇ ಕರೀತೀವಿ ಎಂಗೇಜ್ಮೆಂಟ್ ಗೆ ಏನಕ್ಕೆ ಅಷ್ಟೊಂದು ಜನ ಅಂತ ನಿಮ್ಮ ಹುಡುಗನ ಯೋಚನೆ ಅದೆಲ್ಲಕ್ಕಿಂತ ಈಗಿನ ಕಾಲದವರಿಗೆ ತುಂಬಾ ಜನ ಬಂದ್ರೆ ಕಿರಿಕಿರಿ ಫೋಟೋ ಶೂಟ್ ಮಾಡ್ಸ್ಕೊಳ್ಳಕ ಆಗಲ್ಲ ಪ್ರೈವಸಿ ಸಿಗಲ್ಲ ಅಂತ ಅವರಿಗೆ ಬೇಸರ ನಮಗೆ ಇದು ಓಕೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅದು ಹಾಗಲ್ಲ ನಾನು ನನ್ನ ಫ್ರೆಂಡ್ಸ್ ನು ಕರೀತಿಲ್ಲ ಹೊರಗ್ನೋರ್ ಒಬ್ರು ಇರ್ಕೊಡ್ದು ಪ್ಲೀಸ್ ನನಗೆ ಸುಚಿ ಅಂದ್ರೆ ಇಷ್ಟ ಈ ಹುಡುಗಿ ರೇಚಲ್ ಗೆ ನಾನಂದ್ರೆ ಇಷ್ಟ ನನಗೆ ನಿಜವಾಗ್ಲೂ ರೇಚಲ್ ಬೆಲೆ ಅಂತ ಯಾವ ಭಾವನೆಗಳು ಇಲ್ಲ ಇನ್ ಫ್ಯಾಕ್ಟ್ ಶೀ ಇಸ್ ಮೈ ಬೆಸ್ಟ್ ಫ್ರೆಂಡ್ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊತಿದ್ದಾಳೆ ನನ್ನ ಲೈಫ್ ಕಾಂಪ್ಲಿಕೇಟ್ ಮಾಡ್ತಿದ್ದಾಳೆ ಇಲ್ಲಿ ನನಗೂ ತುಂಬಾ ಕಷ್ಟ ಆಗ್ತಿದೆ ಯಾಕಂದ್ರೆ ಇದು ಸುದರ್ಶನ್ ತಂದಿರೋ ಸಂಬಂಧ ನನ್ನ ಹತ್ರ ಬಲವಾದ ಸಾಕ್ಷಿ ಇದ್ರೆ ಹೇಳಬಹುದು ಸಾಕ್ಷಿ ಇಲ್ಲದೆ ಹಾಗೆ ಹೇಳಿದ್ರೆ ಮದುವೆ ತಪ್ಪಿಸೋದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ನಿಸಬಹುದು ಸ್ವಲ್ಪ ಸಮಯಾವಕಾಶ ಕೊಡೋಣ ಕಾಲನೇ ಉತ್ತರ ಹೇಳುತ್ತೆ ನೀವು ಮಾಡ್ತಿದ್ರೆ ಅಂದಮೇಲೆ ಕೆಟ್ಟ ಉದ್ದೇಶ ಇರಲ್ಲ ಬಿಡಿ ಆದರೂ ಯೋಚನೆ ಮಾಡಿ ಪರ್ಪಸ್ ಸರಿ ಇದ್ರೆ ದಾರಿ ಎಷ್ಟೇ ಕಷ್ಟ ಇರಲಿ ಅದನ್ನ ಬಿಡಬೇಡಿ गिफ्ट नोड़े ಇದಕ್ಕೆ ನೋಟ್ ಬರಿಬೇಕು ನೀವು ಹೇಳಿ ನಾನು ಬರಿತೀನಿ ಪ್ರೀತಿಲ್ ಕುರುಡಾಗಬೇಡ ನಿನಗೆ ಇಷ್ಟಪಡೋ ಹುಡುಗ ಸಿಕ್ಕೇ ಸಿಗ್ತಾನೆ ಈಗ ನೀನು ಇಷ್ಟಪಡ್ತಾರೋ ಹುಡುಗ ಸರಿದಾನೋ ಇಲ್ವೋ ಅಂತ ಒಂದ್ಸಲ ಪರೀಕ್ಷೆ ಮಾಡು ಯಾವ ಹುಡುಗ
ಯಾರು ಸರಿ ಇಲ್ಲ, ಯಾರು ಕೆಟ್ಟವರು,